ಮುಂಬರುವ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡ್ರೆ ಒಳಿತು ಅನ್ನೋ ಒಂದು ಮಾತನ್ನ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಮಾತಾಡಿದ್ರು. ಇದರ ಬೆನ್ನಲ್ಲೇ ಈಗ ಏನು ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಈ ವಿಚಾರವಾಗಿ ವರಿಷ್ಠರು ಕೂಡ ಸೂಚನೆ ನೀಡಿದ್ರೆ ಅಂತ ಹೇಳ್ತಾ ಇದ್ರೆ, ಸರ್ ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪನವರು 4 ಸ್ಥಾನಗಳಲ್ಲಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ಸೂಚನೆ ಬಂದಿದೆ ಅಂತ ಹೇಳ್ತಾ ಇದ್ರೆ, ಅದಕ್ಕೂ ಮುಂಚೆ ನೀವೇ ಮೊದಲ ಬಾರಿಗೆ ಹೊಂದಾಣಿಕೆ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರಿ, ಎಲ್ಲರೂ ಮೊದಲೇ ಈ ಸೂಚನೆ ನಿಮ್ಗೆ ಬಂದಿತ್ತ ಅಂತ? ಇದು ಒಂದು ಸಾಮಾನ್ಯ ಜ್ಞಾನ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು 3 ಪಕ್ಷಗಳು ಪರಸ್ಪರ ಹೋರಾಟ ಮಾಡಲಾಗಿ ಅದರ ಲಾಭ ಕಾಂಗ್ರೆಸ್ಗಾಯಿತು. ಅದೇ ರೀತಿ ಆಗಬಾರ್ದು ಅಂತೇಳಿ ಲೋಕಸಭಾ ಚುನಾವಣೆಯಲ್ಲಿ ನಾವಿಬ್ಬರು ಒಂದಾದರೆ ಕಾಂಗ್ರೆಸ್ಸು ರಾಜ್ಯ ಮಟ್ಟದಲ್ಲಿ ನಾವು ಹೆಚ್ಚು ಸೀಟುಗಳನ್ನು ಗೆಲ್ಬೋದು. ಹಾಗಾಗಿ JDS BJP ಹೊಂದಾಣಿಕೆ ಅನಿವಾರ್ಯ, HK ಸೀಟ್ಗಳನ್ನು ಗೆಲ್ಬೋದು ಅಂತ ನಾನು ವೈಯಕ್ತಿಕವಾಗಿ ಜನಸಾಮಾನ್ಯರ ಮನಸ್ಸನ್ನು ಅರ್ಥ ಮಾಡ್ಕೊಂಡು ನಾನು ಮಾತಾಡ್ತಾ ಇದ್ದೆ. ಆ ನಿಟ್ಟಿನಲ್ಲಿ ಇವತ್ತು 2 ಪಕ್ಷಗಳ ರಾಷ್ಟ್ರೀಯ ನಾಯಕರು ಮಾತುಕತೆ ಮಾಡಿದ್ದಾರೆ, ಯಡಿಯೂರಪ್ಪನವರು ಕೂಡ ಅದನ್ನು ಅನುಮೋದನೆ ಮಾಡಿದ್ದಾರೆ. ಹಾಗಾಗಿ ಒಳ್ಳೆ ಬೆಳವಣಿಗೆ ಹೊಂದಾಣಿಕೆ ಆಗುತ್ತೆ ಅಂತ ಅನಿಸುತ್ತೆ. ಸರ್, ಈಗ ಬಹಳ ಚರ್ಚೆ ಆಗ್ತಾ ಇರೋದು ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡ್ತಾರೆ ಅಂತ. ಈಗ 2 ಪಕ್ಷನ ಹೊಂದಾಣಿಕೆ ಮಾಡಿಕೊಂಡಾಗ ಇದು ಯಾರಿಗೆ ಹೋಗುತ್ತೆ ತೀರ್ಮಾನ ಮಾಡ್ತಾರೆ. ಬಹುಶಃ ನನ್ನನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರೆ ನಮ್ಮ ಪಕ್ಷದಿಂದ ನಾನು ನಿಂತ್ಕೋತೀನಿ, ನೋಡೋಣ. ಇನ್ನೂ ಟೈಮ್ ಇದೆಯಲ್ಲ, ಇನ್ನೂ ಕಾಲಾವಕಾಶ ಇದೆ. ಇನ್ನೊಂದು, ಜಿಲ್ಲೆಯಲ್ಲಿ DK ಬ್ರದರ್ಸ್ನ ಕಟ್ಟಿ ಹಾಕಲೇಬೇಕು ಅಂತ ಸಿಪಿ ಯೋಗೇಶ್ವರ್ ಪಣ ತೊಟ್ಬಿಟ್ಟಿದ್ದಾರೆ ಅಂತ. ಆ ಥರ ಇಲ್ಲ ರೀ, ಅವರು ಒಳ್ಳೆಯ ಜನ ಅಲ್ಲ. ಅವರಿಂದ ಈ ಜಿಲ್ಲೆಯ ಜನ ಏನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅಧಿಕಾರ ಬಂದ ಮೇಲೆ ಅವ್ರ ದಬ್ಬಾಳಿಕೆ ದೌರ್ಜನ್ಯ ಕಳೆದ 25 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಜಿಲ್ಲೆ ಬಿಡ್ರಿ, ಇವತ್ತು ಸಿದ್ದರಾಮಯ್ಯನವ್ರನ್ನೇ ಅವರು ಚನ್ನಪಣದ ಗೊಂಬೆ ಮಾಡ್ಕೊಂಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇವತ್ತು DK ಶಿವಕುಮಾರ್ ತಾಳಕ್ಕೆ ಕುಣಿತಾ ಇದ್ದಾರೆ. ಅವರ ಆ ನಿಸ್ಸಾಯಕತೆ ನೋಡಿದ್ರೆ ಯಾಕಪ್ಪ ಇವರು ಮುಖ್ಯಮಂತ್ರಿ ಆದರು ಅಂತ ಅನಿಸುತ್ತೆ. ಹಾಗಾಗಿ ಅವ್ರನ್ನ, ಅವರ ದುರಾಡಳಿತವನ್ನು, ದುರಹಂಕಾರವನ್ನು, ಅವರ ಸ್ವಜನ ಪಕ್ಷಪಾತವನ್ನು ಇದೆಲ್ಲನೂ ಕೂಡ ಕರ್ನಾಟಕ ಜನ ನೋಡ್ತಾ ಇದ್ದಾರೆ. ನಾವಿಬ್ಬರು ಹೊಂದಾಣಿಕೆ ಆಗೋದು ಬಹುಶಃ ಈಗಾಗಲೇ ಅವ್ರಿಗೆ ಭಯ ಶುರುವಾಗಿದೆ. ಅದರ ಪರಿಣಾಮ ಅವ್ರು ಎದುರಿಸ್ತಾರೆ. ಲೋಕಸಭೆ ಬೆಂಗಳೂರು ಗ್ರಾಮಾಂತರ BJP ಮತ್ತು JDS ಮೈತ್ರಿ ಗೆಲ್ಲುತ್ತೆ. ಸರ್, ಇನ್ನೊಂದು ವಿಚಾರ ಬಹಳ ಚರ್ಚೆ ಆಗ್ತಿದೆ ಏನಂದ್ರೆ, ಹಳೆ ಮೈಸೂರು ಭಾಗದಲ್ಲಿ ಏನಾದ್ರು BJP JDS ಹೊಂದಾಣಿಕೆ ಆದ್ರೆ ಇಂತಿಷ್ಟು ಸ್ಥಾನಗಳನ್ನ JDS ಕೇಳುತ್ತೆ ಅಂತ. ಯಾಕಂದ್ರೆ ಪ್ರಬಲವಾಗಿ ಈಗ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿಯವರು ಇದ್ದೀರಿ, ನೀವಿದ್ದೀರಿ, ಹಾಗಾಗಿ ಈ ಪ್ರಶ್ನೆ ಬರುವಂತದ್ದು. ಒಂದ್ ವೇಳೆ ಆ ರೀತಿಯಾಗಿ JDS ಏನಾದ್ರೂ ಇಂತಿಷ್ಟು ಸ್ಥಾನಗಳು ನಮ್ಗೆ ಬೇಕು ಅಂತ ಬೇಡಿಕೆ ಇಟ್ಟಿದ್ದೆ ಆದ್ರೆ? ಅದೆಲ್ಲ ಹೊಂದಾಣಿಕೆ ಆಗುತ್ತೆ, ಏನು ತೊಂದರೆ ಇಲ್ಲ. ನಮ್ಗೇನಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ನಮ್ದು NDA ಪಾರ್ಟ್ನರ್ ಆಗ್ತೀವಿ, JDS ನಮ್ಮ ಮತ್ತೆಲ್ಲೂ ಕೈ ಜೋಡಿಸಿದ್ರೆ ಅವರು ನಮ್ಮ ಪಕ್ಷದ ಒಂದು ಅಂಗಪಕ್ಷ ಆಗ್ತದೆ. ಹಾಗಾಗಿ ಅದರಲ್ಲೇನು ತಪ್ಪೇನಿಲ್ಲ. ಯಾರಾದರೂ ಒಬ್ರು ಆಗ್ತೀವಿ ಬಿಡ್ರಿ, ಯಾರು ನಾನು ನಿಂತ್ಕೋ ಅಂದ್ರೆ ನಾನು ನಿಂತ್ಕೋತೀನಿ, JDS ಬಂದರೆ JDS ನಿಂತು ಗೆಲ್ಲಿಸ್ತೀವಿ. ಒಟ್ಟಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೊಂದಾಣಿಕೆ ಆಗೋದ್ರಿಂದ ಎಲ್ಲ ಸೀಟ್ಗಳನ್ನು ಗೆಲ್ತೀವಿ. ಇದಿಷ್ಟು ಮಾಜಿ ಸಚಿವರಾದಂತಹ ಸಿಪಿ ಯೋಗೇಶ್ವರ ಮಾತು. ಏನು ಪಕ್ಷದ ವರಿಷ್ಠರು ಏನಾದರೂ ನಾನು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನೋದೇ ಆದರೆ ಖಂಡಿತವಾಗಿ ನಾನು ಸ್ಪರ್ಧೆ ಮಾಡ್ತೀನಿ, ಆ ಸೂಚನೆಗೆ ನಾನು ಒಮ್ಮತ ಇದೆ ಅಂತ ಕೂಡ ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಕೇಶವ್ ಜೊತೆ ರಾಜು ವಿಸ್ತಾರವಾಣಿ ರಾಮನಗರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.